ಈ ಬ್ರಿಟಿಷರು ಎಷ್ಟು ಬುದ್ಧಿವಂತರು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಈ ಬ್ರಿಟಿಷ್ ಬ್ರೇಕ್ಫಾಸ್ಟ್ ಅಥವಾ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಅಂತ ಕರೀತಾರೆ. ಇದು ಇಲ್ಲಿ ಇಂಗ್ಲೆಂಡಲ್ಲಿ, ಇಂಗ್ಲೆಂಡ್ ಅಥವಾ ಬ್ರಿಟನ್ನಲ್ಲಿ ವೆರಿ ಫೇಮಸ್. ಇನ್ನೊಂದು ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಅದು ಯುರೋಪ್ ಖಂಡದಲ್ಲಿ ಯುರೋಪಿಯನ್ಸ್ ಎಲ್ಲ ತಿನ್ನೋದು. ಅದು ಸೀರಿಯಲ್ಸು, ಬ್ರೆಡ್ಡು ಮತ್ತು ಫ್ರೂಟ್ಸು ಅಂತವಿರ್ತವೆ. ಇವರು ಬ್ರಿಟಿಷರು ತಿನ್ನೋದ್ರಲ್ಲಿ ಮೊಟ್ಟೆ ಬೆಳಗಿನ ಬ್ರೇಕ್ಫಾಸ್ಟು, ಬ್ರೆಡ್ಡು, ಮೊಟ್ಟೆ, ಸಾಸೇಜು, ಬೇಕನ್ನು, ಮತ್ತು ಅದ್ರ ಜೊತೆಗೆ ಒಂದು ಹ್ಯಾಶ್ ಬ್ರೌನ್ ಅಂತಿರುತ್ತೆ, ಮತ್ತು ಇನ್ನೊಂದು ಈ ರಕ್ತದಿಂದ ಮಾಡಿರೋದು ಒಂದಿರುತ್ತೆ, ಅದಿರುತ್ತೆ. ಇದನ್ನೆಲ್ಲ ಸೇರಿಸಿದ್ರೆ ಬ್ರಿಟಿಷ್ ಬ್ರೇಕ್ಫಾಸ್ಟ್ ಅಂತ. ಸೊ ಬೆಳಗ್ಗೆ ಬೆಳಗ್ಗೆ ಮಾಂಸ, ಹಂದಿ ಮಾಂಸ ಅದನ್ನು ತಿನ್ನೋದು ಇವರು. ಹಂದಿ ಮಾಂಸ ಪ್ಲಸ್ ಮೊಟ್ಟೆ ಎಲ್ಲ ತಿನ್ನೋದು ಇವ್ರಿಗೆ ಇಲ್ಲಿ ಸುಮಾರು 300 ವರ್ಷದಿಂದ ನಡ್ಕೊಂಬಂದಿರೋ ಅಭ್ಯಾಸ. ನನಗೂ ತುಂಬ ಆಶ್ಚರ್ಯ ಆಗ್ತಾಯಿತ್ತು ಮೊದಲು, ಏನಪ್ಪ ಬೆಳಗ್ಗೆ ಬೆಳಗ್ಗೆ ಇವರು ಮಾಂಸ ಎಲ್ಲ ತಿಂತಾರೆ ಅಂತ. ಈ ಬೇಕನ್ ಅನ್ನೋದು ಹಂದಿದು ತೊಡೆಯಿಂದು ಮಾಂಸ, ಮತ್ತು ಸಾಸೇಜ್ ಅನ್ನೋದು ಹಂದಿ ಮಾಂಸನೆಲ್ಲ ಇದು ಮಾಡಿಬಿಟ್ಟು ಮ್ಯಾಶ್ ಮಾಡಿಬಿಟ್ಟು ಅದನ್ನು ಇಂಟೆಸ್ಟೈನೆಲ್ಲ ಹಾಕಿ ಮಾಡೋದು ಸಾಸೇಜು. ಆಮೇಲೆ ಈ ಬ್ರೇಕ್ಫಾಸ್ಟ್ಗಳೆಲ್ಲ ಕಡೆ ಈ ಥರ ಇರ್ತವೆ ಬ್ರಿಟಿಷ್ ಬ್ರೇಕ್ಫಾಸ್ಟ್ ಅಂತ. ಈ ಬ್ರಿಟನಲ್ಲಿ ಏನು ಅಂತ ಆಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಆಮೇಲೆ ಗೊತ್ತಾಗಿತ್ತು, ಇವರು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಕೈಗಾರಿಕಾ ಕ್ರಾಂತಿ ಶುರುವಾದಾಗ ಅಲ್ಲಿ ಕೆಲಸ ಮಾಡ್ತಿರೋ ಕೆಲಸದವರೆಲ್ಲ ಸ್ವಲ್ಪ ಬೆಳಗ್ಗೆ ಹೊತ್ತು ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾರಲ್ಲ ಅಂತ. ಬೆಳಗ್ಗೆ ಅವರು ಬ್ರೆಡ್ಡು ಮತ್ತು ಈ ಸೀರಿಯಲ್ಸು ಅಂತವು ತಿನ್ಕೊಂಡು ಬರ್ತಾಯಿದ್ರಂತೆ. ಅದನ್ನು ಯಾರೋ ಒಬ್ಬ ಅಬ್ಸರ್ವ್ ಮಾಡಿಬಿಟ್ಟು ಇವ್ರು ಬೆಳಗ್ಗೆ ಬೆಳಗ್ಗೆ ಇವ್ರಿಗೆ ಮೀಟು, ಈ ಚೆನ್ನಾಗಿ ಪ್ರೋಟೀನ್ ಫುಡ್ಡು, ಮೊಟ್ಟೆ ಎಲ್ಲ ತಿನ್ನಿಸಿದ್ರೆ ಅವ್ರ ಕೆಲಸನೂ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಈ ಥರ ಮಾಡಿದ್ದು. ಆ ಕೆಲಸನೂ ಅವ್ರು ಚೆನ್ನಾಗಿ ಮಾಡ್ತಾಯಿದ್ರಂತೆ, ದಿನ ಪೂರ್ತಿ ಅವಾಗ ಈ ಥರ ತಿನ್ಬಿಟ್ಟು ಚೆನ್ನಾಗಿ ಕೆಲಸಗಳು ಮಾಡೋರಂತೆ. ಇವರು ಎಂಥ ಬುದ್ಧಿವಂತರು ಅನ್ನೋದಕ್ಕೆ ಇದೊಂದು ಇನ್ನೊಂದು ಉದಾಹರಣೆ. ಅದು ಹಂಗೆ ಕಂಟಿನ್ಯೂ ಆಗಿದೆ ಇವಾಗ.